ಇನ್ನು ಪಿ ಎಸ್ ಐ ಪರೀಕ್ಷೆಯ ವಿಚಾರಕ್ಕೆ ಬರೋದಾದರೆ ಈ ಅಕ್ರಮವಾಗಿ ನಡೆದಿರುವಂತಹ ಪರೀಕ್ಷೆಯಲ್ಲಿ ಸಿಐ ಡಿ ಈಗಾಗಲೇ ತನಿಖೆಯನ್ನು ಚುರುಕುಗೊಳಿಸಿದೆ ಹೀಗಾಗಿ ಪಿ ಕೇಸ್ನಲ್ಲಿ ಎ ಡಿ ಜಿ ಎಡಿಜಿಪಿ ಅಮೃತ್ ಪೌಲ್ ಪಾತ್ರದ ಬಗ್ಗೆ ಐ ಡಿಗೆ ಒಂದು ರೀತಿ ಕ್ಲಾರಿಟಿ ಸಿಕ್ಕಂಗೆ ಕಾಣಿಸ್ತಾ ಇದೆ ಎಲ್ಲಿ ತನಕ ಬಂತು ಈ ಒಂದು ಬೆಳವಣಿಗೆಗಳು ನೋಡ್ಕೋಬರಣ್ಣ ಅಮೃತ್ ಪೌಲ್ ಮೊಬೈಲ್ ನಲ್ಲಿ ಕೋಟಿ ರಹಸ್ಯ ಕೋಟಿ ಕೋಟಿ ಪಡೆದಿದ್ರ ಎಡಿಜಿಪಿ ಮೊಬೈಲ್ ರಿಟ್ರೀವ್ ನಿಂದ ಸತ್ಯ ಬಯಲಾಗುತ್ತಾ ಪಿ ಐ ಪರೀಕ್ಷೆ ಅಕ್ರಮ ಪ್ರಕರಣದಲ್ಲಿ ಸಿ ಐ ಡಿ ತನಿಖೆ ಚುರುಕುಗೊಳಿಸಿದೆ ಅರೆಸ್ಟ್ ಆಗಿರುವ ಎಡಿಜಿಪಿ ಅಮೃತ್ ಪೌಲ್ರನ್ನ ಮತ್ತೆ ಮೂರು ದಿನ ಸಿಐಡಿ ಕಸ್ಟಡಿಗೆ ನೀಡಿ ಬೆಂಗಳೂರಿನ ಒಂದನೇ ಎಸಿ ಎಂ ಕೋರ್ಟ್ ಆದೇಶ ಹೊರಡಿಸಿದೆ ಹತ್ತು ದಿನಗಳ ಕಸ್ಟಡಿಯಲ್ಲಿ ಎಡಿಜಿಪಿ ಯಾವುದೇ ಮಾಹಿತಿಯನ್ನ ಬಾಯ್ಬಿಟ್ಟಿಲ್ಲ ಅಲ್ಲದೆ ಕೊಟ್ಟಿರುವ ಮೊಬೈಲ್ನಲ್ಲಿ ಯಾವುದೇ ಮಾಹಿತಿ ಇಲ್ಲ ಮೊಬೈಲ್ ಸಂಪೂರ್ಣವಾಗಿ ಫಾರ್ಮೆಟ್ ಮಾಡಿರೋದ್ರಿಂದ ಡೇಟಾ ಸಿಕ್ತಿಲ್ಲ ಹೀಗಾಗಿ ಸಿಐಡಿ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ಮುಂದುವರೆಸಿದೆ ಡಿವೈಎಸ್ಪಿ ಶಾಂತಕುಮಾರ್ ಹಣದ ವ್ಯವಹಾರದ ಬಗ್ಗೆ ತನಿಖೆಯ ವೇಳೆ ಬಾಯ್ಬಿಟ್ಟಿದ್ರು ಶಾಂತಕುಮಾರ್ ಮತ್ತು ಎಡಿಜಿಪಿ ನಡುವೆ ಒಂದು ಪಾಯಿಂಟ್ ಮೂರು ಐದು ಕೋಟಿ ಹಣದ ವ್ಯವಹಾರ ನಡೆದಿದೆ ಅಮೃತ್ ಪೌಲ್ಗೆ ಮೂವತ್ತೈದು ಲಕ್ಷ ನೀಡಿದ್ದಾಗಿ ಡಿವೈಎಸ್ಪಿ ಶಾಂತಕುಮಾರ್ ಹೇಳಿದ್ರು ಆದರೆ ಅಮೃತ್ ಪೌಲ್ ತಮ್ಮ ಮೊಬೈಲ್ ಫಾರ್ಮೆಟ್ ಮಾಡಿ ಪಾಸ್ವರ್ಡ್ ಕೊಟ್ಟಿದ್ದಾರೆ ಹೀಗಾಗಿ ಮೊಬೈಲ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡಲು ಕೂಡ ಸಿಐಡಿ ಮುಂದಾಗಿದೆ ಸತ್ಯಾಸತ್ಯತೆಯನ್ನು ಹೊರತರಲಿಕ್ಕೆ ಡೇಟಾ ರಿಕವರಿಗೆ ಎಫ್ ಎಸ್ಎಲ್ಗೆ ಕಳುಹಿಸಲಾಗಿದೆ ಒಂದು ವೇಳೆ ಮೊಬೈಲ್ ಎಕ್ಸ್ಟ್ರಾಕ್ಟ್ ನಲ್ಲಿ ಸತ್ಯ ಬಯಲಾದ್ರೆ ಎಡಿಜಿಪಿ ಅಮೃತ್ ಪೌಲ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ ಅತ್ತ ಎಡಿಜಿಪಿ ಹೇಳಿಕೆಯನ್ನ ಸಾರ್ವಜನಿಕವಾಗಿ ಪ್ರಕಟಿಸುವಂತೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಒತ್ತಾಯ ಮಾಡಿದ್ದಾರೆ ಇನ್ನು ಈ ಹಗರಣವನ್ನ ಕಲಬುರಗಿಯಲ್ಲಿಯೇ ಕ್ಲೋಸ್ ಮಾಡಲು ಸರ್ಕಾರ ಸ್ಕೆಚ್ ಹಾಕಿದೆ ಅಂತ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ನಿಮ್ ಯೋಗ್ಯತೆಗೆ ಇನ್ನೇನ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಸರ್ಕಾರ ಜುಡಿಷಿಯಲ್ ಎನ್ಕ್ವೈರಿಗೆ ಯಾಕೆ ಸರ್ಕಾರ ಹೆದರ್ತಾ ಇದೆ ನಿಮ್ಗೆ ಅಂಜಿಕೆ ಏನು ದಕ್ಷ ಐ ಪಿ ಎಸ್ ಅಧಿಕಾರಿ ಮ್ಯಾಜಿಸ್ಟ್ರೇಟ್ ಮುಂದೆ ಏನು ಹೇಳ್ತಾರೆ ಅಂತ ಕೇಳೋಣ ಯಾಕೆ ನಿಮಗೆ ಏನು ಅನ್ನ ಬಂಧಿಸಿದ್ದಾರೆ ಅವರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅದು ಸಾರ್ವಜನಿಕವಾಗಿ ಬರಬೇಕು ಅವರ ಹೇಳಿಕೆ ಏನು ಯಾರ್ಯಾರ ಹೆಸರುಗಳನ್ನ ಬಹಿರಂಗಪಡಿಸಿದ್ದಾರೆ ಅದನ್ನ ಸಾರ್ವಜನಿಕ ಪಡಿಸ್ತಕ್ಕಂಥದ್ದು ತುಂಬಾ ಅವಶ್ಯಕವಾಗಿದೆ ಈ ಮಧ್ಯೆ ಪ್ರಕರಣವನ್ನ ಸಿಬಿಐಗೆ ವರ್ಗಾಯಿಸುವಂತೆ ಆಗ್ರಹಿಸಿ ಧಾರವಾಡದಲ್ಲಿ ಮಳೆಯ ನಡುವೆಯೇ ಪಿಎಸ್ಐ ಅಭ್ಯರ್ಥಿಗಳು ಪ್ರತಿಭಟನೆ ನಡೆಸಿದ್ರು ಸದ್ಯ ಪಿಎಸ್ಐ ಅಕ್ರಮ ಪ್ರಕರಣದಲ್ಲಿ ದಿನಕ್ಕೊಂದು ಸತ್ಯ ಹೊರಬರ್ತಿದೆ ಡೀಲ್ನಲ್ಲಿ ಅಮೃತ್ ಪೌಲ್ ಭಾಗಿಯಾಗಿರೋದು ದೃಢ ಆಗಿದ್ದು ಯಾರ್ಯಾರ ಪಾಲೆಷ್ಟು ಅನ್ನೋದೇ ತನಿಖೆಯಿಂದ ಹೊರಬರ್ಬೇಕಿದೆ ಕ್ರೈಂ ಬ್ಯೂರೋ ಪಬ್ಲಿಕ್ ಟಿವಿ ಬೆಂಗಳೂರು